ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಟ್ರೇಡರ್ಸ್ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಸೊ ನಿಫ್ಟಿ ಫಿಫ್ಟಿ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡ್ತಾ ಇವತ್ತು ನಾವು ವಿಡಿಯೋನ ಶುರು ಮಾಡೋಣ. ಶುಕ್ರವಾರದ ದಿವಸ ಯಾವ ರೀತಿ ಒಂದು ಟ್ರೇಡಿಂಗ್ ನಡೀತು ಮತ್ತು ಸೋಮವಾರಕ್ಕೆ ಯಾವ ರೀತಿ ಒಂದು ಟ್ರೇಡಿಂಗ್ ಸೆಟಪ್ಪನ್ನು ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಿಮಗೆ ಯಾವ ಲೆವೆಲ್ಸ್ಗಳನ್ನ ನಾವು ಮಾರ್ಕ್ ಮಾಡಿ ಕೊಟ್ಟಿದ್ವಿ, ಸೊ ಆ ಲೆವೆಲ್ಸ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಅಂದರೆ ಈ ಒಂದು ಲೆವೆಲ್ಸ್ ಏನು ನಿಮಗೆ ಬ್ಲ್ಯಾಕ್ ಲೈನ್ಗಳು ಕಾಣಿಸ್ತಾ ಇದೆ, ಸೊ ಆ ಒಂದು ಲೆವೆಲ್ಸನ್ನು ನಾವು ಮಾರ್ಕ್ ಮಾಡಿಕೊಟ್ಟಿದ್ವಿ. ಸೊ ಅದರ ಪ್ರಕಾರ ನೀವು ನಿಮ್ಮ ಟ್ರೇಡ್ ಸೆಟಪನ್ನು ಮಾಡಿಕೊಂಡು ಎಲ್ಲಿ ನಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇದೆ ಅನ್ನೋದನ್ನು ಖಂಡಿತವಾಗ್ಲೂ ನೋಡಿಕೊಂಡು ಟ್ರೇಡ್ ಮಾಡಬೇಕಿತ್ತು. ಸೊ ಯಾವ ರೀತಿ ಒಂದು ಶುಕ್ರವಾರದ ಸೆಷನ್ ಶುರುವಾಯಿತು, ರೈಟ್, ಈ ಒಂದು ಸಪೋರ್ಟ್ ಅಂದರೆ ನನಗೆ ಇಲ್ಲಿ ಓಪನ್ ಆಯಿತು ಮಾರ್ಕೆಟು, ಗ್ಯಾಪ್ ಅಪ್ ಓಪನ್ ಆಯಿತು, ಕೆಳಗಡೆ ಬರುವಂಥ ಒಂದು ಸಿಗ್ನಲನ್ನು ಕೊಡೋದು, ಕೆಲವೇ ಸೆಕೆಂಡ್ಗಳಲ್ಲಿ ಒಂದು ಡೌನ್ ಸೈಡ್ ಮೂಮೆಂಟ್ ಸ್ಟಾರ್ಟ್ ಆಯಿತು. ಆ ಕೆಲವೇ ಸೆಕೆಂಡಲ್ಲಿ ಇದು ಈ ಲೆವೆಲಲ್ಲಿ ಸಪೋರ್ಟ್ ತೊಗೊಳ್ತು. ಬ್ಯಾಂಕ್ ನಿಫ್ಟಿ 37,620 ಈ ಲೆವೆಲಲ್ಲಿ ಸಪೋರ್ಟ್ ತೊಗೊಂಡು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಮೂಮೆಂಟು. ಈ ಒಂದು ಲೆವೆಲ್ ಏನಿದೆ 37,820, ಸೊ ಸುಮಾರು ಜನ ಕೇಳಿದರು ಇಷ್ಟು ದೊಡ್ಡ ಒಂದು ಗ್ಯಾಪು ಹೆಂಗೆ, ಸೊ ಮಧ್ಯದಲ್ಲಿ ಯಾವುದೋ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಇರೋದಿಲ್ವಾ, ಈ ಒಂದು ಲೆವೆಲ್ಗೆ ನೀವು ಕೊಡ್ತಾ ಇದ್ದೀರಾ ಹೇಗೆ? ಸೊ ನೀವು ನೋಡಿದ್ರಿ ಒಂದೇ ಕ್ಯಾಂಡಲ್ಲಿ ಆ ಒಂದು ಬಿಹೇವಿಯರ್ ತೋರಿಸ್ತು, ಒಂದೇ ಒಂದು ಕ್ಯಾಂಡಲ್ 5 ನಿಮಿಷದ ಕ್ಯಾಂಡಲಲ್ಲಿ ಆ ಒಂದು ಬಿಹೇವಿಯರ್ ತೋರಿಸ್ತು ನಿಮಗೆ ಬ್ಯಾಂಕ್ ನಿಫ್ಟಿ ಖಂಡಿತವಾಗ್ಲೂ ಈ ಒಂದು ದೊಡ್ಡ ಮೂಮೆಂಟು ಸ್ಟಾರ್ಟಿಂಗಲ್ಲೇ ಸಿಕ್ಕೋಯಿತು. ಸೊ ಇಲ್ಲಿ ಡೌನ್ ಸೈಡ್ ಮೂಮೆಂಟ್ ಮಾಡಿ ಎಲ್ಲ ತುಂಬ ಜನ ಸುಮಾರಾಗಿ ಅಲ್ಲಿರೋ ಒಂದು ರೆಡ್ ಸಿಗ್ನಲ್ ಕಾಣಿಸಿದಂಗೆ ಪಿ ಸೈಡ್ ಜಂಪ್ ಆಗೋಗ್ತಾರೆ, ಯಾಕಂದರೆ ಈ ಒಂದು ಗ್ಯಾಪ್ ಫಿಲ್ ಮಾಡುತ್ತೆ ಅನ್ನೋದು ಅವರ ಪರಿಭಾವನೆ ಆಗಿರುತ್ತೆ. ಸೊ ಸಡನ್ನಾಗಿ ಏನಾಗುತ್ತೆ, ಮಾರ್ಕೆಟ್ ಉಲ್ಟಾ ಓಡುತ್ತೆ. ಅದಾದಮೇಲೆ ಈ ಒಂದು ಲೆವೆಲ್ನನ್ನು ಬ್ರೇಕ್ ಮಾಡಿ ಕೂಡ ಸಸ್ಟೈನ್ ಆಗಿ ನೆಕ್ಸ್ಟ್ ಎರಡು ಕ್ಯಾಂಡಲ್ಲು ನನಗೆ ಇನ್ನೊಂದು ಲೆವೆಲ್ ಏನಿತ್ತು 37,980, ಹೌದಾ? ಸೊ ಈ ಲೆವೆಲ್ ಕೂಡ ಪಾಸ್ ಮಾಡಿಕೊಂಡು ಹೋಗ್ಬಿಡುತ್ತೆ. ಸೊ ಕ್ಲೋಸಿಂಗ್ ಕೂಡ ಅದ್ರ ಮೇಲೆ ಆಗುತ್ತೆ, ಮೂರನೇ ಕ್ಯಾಂಡಲ್ದು. ಸೊ ನೀವು ನೋಡ್ಕೋಬೋದು ಕ್ಲೋಸಿಂಗ್ ಕೂಡ ಇದ್ರ ಮೇಲೆ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಕ್ಯಾಂಡಲ್ದು ಸೊ ಸೈಡ್ ವೇಸ್ ಮಾಡಿಕೊಂಡು ಸಸ್ಟೈನ್ ಆಗೋದಕ್ಕೆ ಮಾರ್ಕೆಟ್ ಟ್ರೈ ಮಾಡುತ್ತೆ, ಒಂದು ಲೆವೆಲ್ಗೆ ಹೋಗ್ಬಿಟ್ಟು ವಾಪಸ್ ಮಾರ್ಕೆಟ್ ಡೌನ್ ಸೈಡ್ ಬರುತ್ತೆ. ಅಂದರೆ ಏನು, 38,000 ಮೇಲ್ಗಡೆ ಮಾರ್ಕೆಟು 38,140 ಲೆವೆಲ್ಗೆ ಮಾರ್ಕೆಟ್ ಮೂಮೆಂಟು ಸಾಧ್ಯ ಆಯಿತು ಅಂತ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. 250 ಫುಲ್ ಪೊಟೆನ್ಷಿಯಲ್ ಇದೆ ಅಂತ ಕೂಡ ಹೇಳಿದ್ದೆ. ಸೊ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂತು. ಸೊ ಎಲ್ಲ ಲೆವೆಲ್ಗಳನ್ನ ಮತ್ತೆ ಇದು ಬೀಟ್ ಮಾಡಿಕೊಂಡು ಮತ್ತೆ ಈ ಗ್ಯಾಪನ್ನು ಇಲ್ಲಿ ಫಿಲ್ ಮಾಡ್ತು, ಆಯಿತಾ? ಸೊ ಮಾರ್ಕೆಟ್ ಮೂಮೆಂಟನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಸ್ಟಾರ್ಟಿಂಗಲ್ಲೇ ಗ್ಯಾಪ್ ಫಿಲ್ ಮಾಡುತ್ತೆ ಅನ್ನೋ ಒಂದು ಮೂಮೆಂಟನ್ನು ಎಲ್ಲ ಎಕ್ಸ್ಪೆಕ್ಟ್ ಮಾಡಿ ಪಿ ಸೈಡ್ ತೊಗೊಂಡ್ರು, ಫುಲ್ ರಾಕೆಟ್ ಆಯಿತು. ಸೊ ಅದಾದಮೇಲೆ ವಾಪಸ್ ಬಂದು ಗ್ಯಾಪ್ ಫಿಲ್ ಮಾಡ್ತು ಎಕ್ಸಾಕ್ಟ್ ನಮ್ಮ ಲೈನ್. ಸೊ 37,434 ಅಥವಾ 430 ಈ ಲೆವೆಲಲ್ಲಿ ಮಾರ್ಕೆಟು ಸಪೋರ್ಟನ್ನು ತೊಗೊಂಡು ವಾಪಸ್ ಈ ಒಂದು ಲೆವೆಲನ್ನು ಬ್ರೇಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಈ ಒಂದು ಹೈ, ನೆನ್ನೆಯ ಹೈ ಏನಿದೆ ಅಲ್ಲಿ ಹೋಗಿ ಮತ್ತೆ ರಿಜೆಕ್ಷನ್ ತೊಗೊಂಡು ಮತ್ತೆ ಸಪೋರ್ಟ್ ತೊಗೊಂಡು, ಸೊ ಆ ಝೋನಲ್ಲೇ ನಿಂತಿದೆ, ಆಯಿತಾ? ಸೊ ಆ ರೆಡ್ ಲೈನ್ ಏನಿದೆ ಆ ಝೋನಲ್ಲೇ ನಿಂತಿದೆ. ನೆನ್ನೆಯ ಒಂದು ಅಂದರೆ ಗುರುವಾರದ ಹೈ ಏನಿತ್ತು ಅದರ ಒಂದು ಪ್ರೀವಿಯಸ್ ಡೇ ಹೈಯನ್ನು ಒಂದು ಮೇಂಟೈನ್ ಮಾಡಿಕೊಂಡು ನಿಂತಿದೆ. ಅಡ್ಜಸ್ಟ್ಮೆಂಟ್ ಕ್ಲೋಸಿಂಗ್ ನನಗೆ 37,740 ಆಗಿದೆ. ಸೊ ಸ್ವಲ್ಪ ಮೇಲ್ಗಡೆ 740 ಅಂತ ಹೇಳಿದ್ರೆ ನಿಮಗೆ, ಐ ಆಮ್ ಸಾರಿ, 37,740 ಈ ಒಂದು ಲೆವೆಲಲ್ಲಿ ನಿಮಗೆಲ್ಲಾದರೂ ಕ್ಲೋಸಿಂಗ್ ಸಿಕ್ಕಿರ್ಬೋದು. ಸೊ ಇದು ಅಡ್ಜಸ್ಟ್ಮೆಂಟ್ ಕ್ಲೋಸಿಂಗ್ ಆಗಿರುತ್ತೆ, ಯಾವುದೇ ಒಂದು ನಿರ್ದಿಷ್ಟವಾದಂಥ ಒಂದು ಸಪೋರ್ಟ್ ಇಲ್ಲ, ರೆಸಿಸ್ಟೆನ್ಸ್ ಇದೆ. ಸೊ ರೆಸಿಸ್ಟೆನ್ಸಲ್ಲಿ ಮಾರ್ಕೆಟ್ ನಿಂತಿದೆ, ಓಪನಿಂಗಲ್ಲಿ ಡೌನ್ ಬಂತು ಅಂತ ಹೇಳಿದ್ರೆ ನನಗೆ ನೆಕ್ಸ್ಟ್ ಈ ಲೆವೆಲ್ ಬ್ರೇಕ್ ಆಯಿತು ಅಂದರೆ ಕಂಟಿನ್ಯೂಸ್ ಆಗಿ ನನಗೆ 37,040 ಈ ಒಂದು ಲೋ ನೋಡಿದಿರಲ್ಲ, ಈ ಒಂದು ಲೋವರೆಗೂ ಮಾರ್ಕೆಟ್ ತನ್ನ ಮೂಮೆಂಟನ್ನು ಡೌನ್ ಸೈಡ್ ಕೊಡ್ಬೋದು. ಯಾಕೆ ಪ್ಯಾಟರ್ನ್ ಕೂಡ ಅದೇ ರೀತಿ ಫಾರ್ಮ್ ಆಗ್ತಿದೆ, ಬಟ್ ಅದೇ ರೀತಿ ಬಿಹೇವ್ ಮಾಡ್ಬೇಕಂತ ಏನಿಲ್ಲ. ಸೊ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ನನಗಿಲ್ಲಿ ಕಂಪ್ಲೀಟ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ, ಆಯಿತಾ? ಸೊ ಇಲ್ಲಿ ಯಾವುದೇ ನೀವು ಸ್ಟ್ರೈಟ್ ಲೈನ್ ಅಥವಾ ಇನ್ನೊಂದು ಮತ್ತೊಂದು ಹಾಕ್ಕೊಳ್ಳೋದು ಬೇಡ, ಕಣ್ಣಳ್ತಿಯಲ್ಲೇ ನೀವು ಒಂದು ಪ್ಯಾಟ್ರನ್ಗಳನ್ನ ನೀವು ಕಂಡುಹಿಡಿಬೋದು. ಸೊ ಈ ರೀತಿ ಪ್ಯಾಟ್ರನ್ ಸಿಕ್ತು ಅಂತ ಹೇಳಿ ಈ ಒಂದು ಲೈನ್ ಏನು ಹಾಕಿದ್ದೀನಿ, ಇದನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಹೋಯಿತು ಅಂದರೆ ಇನ್ನೂ ಒಂದು ದೊಡ್ಡ ಡೌನ್ ಸೈಡ್ ಮೂಮೆಂಟು ಸಿಗುವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಲೆವೆಲ್ಸ್ನ ನಾನು ನಿಮಗೆ ಮುಂಚೆನೇ ಮಾರ್ಕ್ ಮಾಡಿಕೊಟ್ಟಿದ್ದೆ, ಡೌನ್ ಸೈಡ್ ಮತ್ತು ಅಪ್ಸೈಡು. ಸೊ ಅಪ್ಸೈಡ್ ಫುಲ್ ಪೊಟೆನ್ಷಿಯಲ್ಲು 38,550 ಅಥವಾ 520 ರೇಂಜ್ ಕೊಟ್ಟಿದ್ದೀನಿ. ಸೊ ಡೌನ್ ಸೈಡ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದು ಲೆವೆಲ್ ಬ್ರೇಕ್ ಆಗಿದ ತಕ್ಷಣ ಅಂದರೆ 37,060 ಬ್ರೇಕ್ ಆಗಿದ ತಕ್ಷಣ ನನಗೆ ಇಮಿಡಿಯೇಟ್ 37,000 ಒಂದು ಸೈಕಲಾಜಿಕಲ್ ಸಪೋರ್ಟ್ ಸಿಕ್ಕಿದ್ರೂ ಕೂಡ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಡೌನ್ ಸೈಡ್ ನನಗೆ ಇಲ್ಲಿವರೆಗೂ ಸಿಗುತ್ತೆ. ಸೊ ಇದು ಬಂದುಬಿಟ್ಟು 36,770 ಅಥವಾ 780 ಡೌನ್ ಸೈಡ್ ಬಂದರೆ ಮಾತ್ರ. ಅಕಸ್ಮಾತ್ ಅಪ್ಸೈಡ್ ಹೋಯಿತು ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ತೊಗೊಂಡು, ಸೊ ಚೆನ್ನಾಗಿದೆ ಮಾರ್ಕೆಟ್ ಒಂದು ಒಳ್ಳೆ ನ್ಯೂಸಲ್ಲಿ ಹೋಗ್ತಿದೆ ಅಂತ ಹೇಳಿದ್ರೆ 37,840 ಮೇಲೆ ಟ್ರೇಡ್ ಮಾಡೋಕ್ಕೆ ಶುರುವಾಯಿತು.
ಈ ಒಂದು ಲೆವೆಲ್ 38,000 ಲೆವೆಲ್ ಮತ್ತೆ ಬ್ರೇಕ್ ಆಯಿತು ಅಂದರೆ ಸೀದಾ 38,250 ಹೋಗಿ ಅಲ್ಲಿಂದ ರಿಜೆಕ್ಷನ್ ತೊಗೋಬೋದು. ಅಕಸ್ಮಾತ್ ಅಲ್ಲಿನೂ ಸಸ್ಟೈನ್ ಆಗಿ ಮೇಲೆ ಹೋಯಿತು ಅಂದರೆ ಖಂಡಿತವಾಗ್ಲೂ 38,550-540ಕ್ಕೆ ಮಾರ್ಕೆಟ್ ಹೋಗುವಂಥ ಚಾನ್ಸಸ್ ಇದೆ ಅಪ್ ಸೈಡಲ್ಲಿ. ಆಯಿತಾ, ನಿಮ್ಮ ಕಣ್ಣಳತೆಯಲ್ಲೇ ನೀವು ಟ್ರೆಂಡ್ ಲೈನನ್ನು ಕೂಡ ನೀವು ಮಾಡ್ಕೋಬೋದು. ಸೊ ಯಾವ ರೀತಿ ಮಾರ್ಕೆಟ್ ಬಿಹೇವ್ ಆಗ್ತಿದೆ ಅಂತ, ಸೊ ಇಂಟ್ರಾಡೇ ಟ್ರೆಂಡ್ ಲೈನ್ ಓಕೆ, ಒಂದು ಚಾನಲಲ್ಲಿ ಮಾರ್ಕೆಟ್ ಹೋಗ್ತಿದೆ ಅಂದರೆ ಎಲ್ಲಿಂದ ಬೇಕಾದರೂ ನೀವು ತೊಗೋಬೋದು. ನಿಮ್ಮ ಒಂದು ಅನುಭವ ಓಕೆ, ನಿಮ್ಮ ಒಂದು ಅನುಭವ ಯಾವ ರೀತಿ ನಿಮಗೆ ಕಲಿಸುತ್ತೆ ಆ ಒಂದು ವೀಕ್ಷಣೆ ಮಾಡುವಂಥ ಒಂದು ಕೆಪಾಸಿಟಿ. ಸೊ ಹೆಂಗೆ ಬೇಕಾದ್ರೂ ಟ್ರೆಂಡ್ ಲೈನ್ನ ನಾನು ಅಡ್ಜಸ್ಟ್ ಮಾಡ್ಕೋಬೋದು. ಆಯಿತಾ, ಯಾವುದೇ ರೀತಿ ಸ್ಟ್ರೈಟ್ ಲೈನನ್ನು ತೊಗೊಂಡಿಲ್ಲ. ಸೊ ಅದನ್ನು ಕೂಡ ನೀವು ಮಾಡ್ಕೋಬೋದು ನಿಮ್ಮ ಇಷ್ಟಪಟ್ಟಂಗೆ, ಪಾಯಿಂಟ್ಸ್ಗಳನ್ನ ಕನೆಕ್ಟ್ ಮಾಡಿಕೊಂಡು ವೆಯ್ಟ್ ಮಾಡ್ಬೋದು ಟ್ರೆಂಡ್ ಲೈನು. ಸೊ ಇದೇ ಪರ್ಫೆಕ್ಟ್ ಟ್ರೆಂಡ್ ಲೈನ್ ಅಂತ ಹೇಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸುಮಾರು ಜನ ಸುಮಾರು ರೀತಿ ಟ್ರೆಂಡ್ ಲೈನ್ಗಳನ್ನ ಹಾಕ್ತಾರೆ, ಬಟ್ ನಾನು ಲೆವೆಲ್ಸ್ ಟು ಲೆವೆಲ್ಸ್ ವರ್ಕ್ ಮಾಡೋದು ಈಸಿ. ಸೊ ಅಲ್ಲಿ ಯಾವುದೇ ಟ್ರೆಂಡ್ ಲೈನ್ ಇನ್ನೊಂದು ಮತ್ತೊಂದು ನನಗೆ ಅಷ್ಟು ಸಮಸ್ಯೆ ಆಗೋದಿಲ್ಲ. ಸೊ ಲೆವೆಲ್ಸ್ ಗೊತ್ತಿತ್ತು ಅಂದರೆ ಆ ಲೆವೆಲ್ಸನ್ನು ಸಸ್ಟೈನ್ ಮಾಡ್ತಿದ್ಯಾ ಅಥವಾ ಅಲ್ಲಿಂದ ವಾಪಸ್ ರಿವರ್ಸ್ ಮೇಲೆ ಹೋಗ್ತಿದ್ಯಾ ಕೆಳಗೆ ಬರ್ತಿದ್ಯಾ ನೋಡಿಕೊಂಡ್ರೆ ಟ್ರೇಡ್ ತೊಗೊಂಡಿರೋವಂಥದ್ದು ಅಥವಾ ಯಾವ ಒಂದು ಸ್ಟ್ರೈಕ್ ಪ್ರೈಸಲ್ಲಿ ಸಿ ಅಥವಾ ಪಿ ನಾನು ಎಂಟ್ರಿ ಮಾಡಿರೋವಂಥದ್ದು ಹೋಲ್ಡ್ ಮಾಡಬೇಕಾ ಅಥವಾ ಎಕ್ಸಿಟ್ ಆಗಬೇಕಾ. ಸೊ ಪ್ರಾಫಿಟಲ್ಲಿ ಎಕ್ಸಿಟ್ ಆಗಬೇಕಾ, ಲಾಸಲ್ಲಿ ಎಕ್ಸಿಟ್ ಆಗಬೇಕಾ, ಲಾಸಲ್ಲಿ ಹೋಲ್ಡ್ ಮಾಡಬೇಕಾ, ಪ್ರಾಫಿಟಲ್ಲಿ ಇನ್ನೊಂದಷ್ಟು ಪ್ರಾಫಿಟ್ಗೆ ಹೋಲ್ಡ್ ಮಾಡಬೇಕಾ, ಇದೆಲ್ಲ ನಿರ್ಧಾರನ್ನು ನಾನು ಲೆವೆಲ್ಸ್ನ ಫಾಲೋ ಮಾಡ್ತಾ ಕೂಡ ತೊಗೊಬೋದು. ಸೊ ಈ ರೀತಿ ಅನೇಕ ಒಂದು ಟ್ರಿಕ್ಸ್ ಏನಿರುತ್ತೆ ಅಂದರೆ ಮಾರ್ಕೆಟ್ನ ಅನಲೈಸ್ ಮಾಡುವಂಥ ಒಂದು ಟ್ರಿಕ್ಸ್ ಏನಿರುತ್ತೆ ಅದನ್ನು ನೀವು ಕಲ್ತ್ಕೋಬೇಕು ಅಂದರೆ ಖಂಡಿತವಾಗ್ಲೂ ವರ್ಕ್ಶಾಪ್ಗೆ ಜಾಯ್ನ್ ಆಗಿ. ಸೊ ಜನವರಿ 14, 15 ಮತ್ತು 16 ಸೊ ಈ ವರ್ಕ್ಶಾಪ್ ನಾನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರ್ಕ್ಶಾಪ್ ಸೇರೋದಕ್ಕೆ ಇಚ್ಛೆ ಇರೋವಂಥವ್ರು, ಇಷ್ಟಪಡುವಂಥವ್ರು ವರ್ಕ್ಶಾಪ್ಗೆ ಮತ್ತೆ ಜಾಯ್ನ್ ಆಗ್ಬೋದು. ಸೊ ವಾಟ್ಸಪ್ ಗ್ರೂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಿಗುತ್ತೆ, ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ ಅಡ್ಮಿನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಸೀಟನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಸೊ ನಿರ್ದಿಷ್ಟವಾದಂಥ ಒಂದು ಫೀಸ್ ಇರುತ್ತೆ, ಫೀಸ್ ಪೇ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೊ ವಾಟ್ಸಪ್ ಮಾಡಿದ್ರೆ ನನಗೆ ಖಂಡಿತವಾಗ್ಲೂ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ. ನಾವು ಸೀದಾ ಇವಾಗ ಆಪ್ಷನ್ ಚೇನ್ ಅನಾಲಿಸಿಸ್ ಹೋಗೋಣ. ಸೊ ಆಪ್ಷನ್ ಚೇನಲ್ಲಿ ಬ್ಯಾಂಕ್ ನಿಫ್ಟಿದು ಆಪ್ಷನ್ ಚೇನ್ ತಗೊಳ್ಳೋಣ. ಸೊ ಯಾವ ರೀತಿ ಅಟ್ ದಿ ಮನಿ, ಔಟ್ ಆಫ್ ದಿ ಮಂತಿ ಮತ್ತು ಇನ್ ದಿ ಮನಿ ನನಗೆ ಬಿಲ್ಡಪ್ ಆಗಿದೆ ಕಾಂಟ್ರಾಕ್ಟ್ಗಳು ನೋಡೋಣ. ಸೊ 37,700 ನನಗೆ ಇವಾಗ ಸ್ಪಾಟಲ್ಲಿ ಅಥವಾ ಅಟ್ ದಿ ಮನಿ ಅಂತ ಕರಿಬೋದು. ಸೊ ಅಲ್ಲಿ ನನಗೆ 17,265 ಕಾಂಟ್ರಾಕ್ಟ್ ಅಡಿಷನ್ ಆಗಿದೆ, ಯಾವುದೇ ಕಾಂಟ್ರಾಕ್ಟ್ ಇರಲಿಲ್ಲ ಅಡಿಷನ್ ಆಗಿದೆ. ಹಾಗೆ ಕೆಳಗಡೆ ಕೂಡ ಯಾವುದೇ ಕಾಂಟ್ರಾಕ್ಟ್ ಇರಲಿಲ್ಲ, 15,526 ಅಡಿಷನ್ ಆಗಿದೆ. 39,124 ಕೇವಲ 3 ಕಾಂಟ್ರಾಕ್ಟ್ ಇತ್ತು ಅಲ್ಲಿ ಅಡಿಷನ್ ಆಗಿದೆ. ಸೊ ಸಪೋರ್ಟ್ ಬಿಲ್ಡ್ ಆಗೋದಕ್ಕೆ ಟ್ರೈ ಮಾಡ್ತಿದೆ ಕೆಳಗಡೆ ಸೈಡಲ್ಲಿ. ಸೊ ಯಾವುದೇ ಕಾಂಟ್ರಾಕ್ಟ್ ಇಲ್ಲದೆ ಅಂದ್ರೂ ಫ್ರೆಶ್ ಕಾಂಟ್ರಾಕ್ಟ್ ರೈಟಿಂಗ್ ಆಗಿ ಯಾರೂ ಇಲ್ಲಿಂದ ಒಂದು ಕಾಂಟ್ರಾಕ್ಟ್ನ ಅನ್ವೈಂಡ್ ಮಾಡಿಲ್ಲ, ಅಂದರೆ ಯಾರೂ ಎಕ್ಸಿಟ್ ಆಗಿಲ್ಲ. ಪುಟ್ಟನ್ನು ಸೆಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾರ್ಕೆಟು ಅಪ್ಸೈಡ್ ಮೂವ್ಮೆಂಟ್ ಕೊಡುತ್ತೆ ಅಂತ ಹೇಳೋದು. ಸೊ ಕಾಲ್ ಸೆಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾರ್ಕೆಟ್ ಡೌನ್ ಸೈಡ್ ಹೋಗ್ತಿದೆ ಅಂತ ಹೇಳಿ ಒಂದು ಪ್ರೆಡಿಕ್ಷನ್ ಇರುತ್ತೆ. ಸೊ ಇಲ್ಲಿ ಪುಟ್ ರೈಟಿಂಗ್ ಜಾಸ್ತಿ ಆಗಿದೆ, ಸೊ ಸಪೋರ್ಟ್ ಕೊಡ್ತಿದೆ. ಸೊ ಮಾರ್ಕೆಟ್ ಅಪ್ಸೈಡ್ ಹೋಗಬೇಕು ಅಂತ ಹೇಳಿ ಎಲ್ಲ ಪ್ರೆಡಿಕ್ಷನ್ ಇದೆ. ಸೊ ಹಂಗಾಗಿ ನೋಡಿಕೊಂಡು ಕೆಲಸ ಮಾಡಬೇಕಾಗತ್ತೆ, ಯಾಕಂದರೆ ಆಪೋಸಿಟ್ ಸೈಡಲ್ಲಿ ನನಗೆ ಕಾಲ್ ರೇಟಿಂಗ್ ಕೂಡ ಅಷ್ಟೇ ಒಂದು ಉತ್ತಮವಾದಂಥ ರೀತಿಯಲ್ಲೇ ಆಗಿದೆ. 25,000 ಕಾಂಟ್ರಾಕ್ಟ್ ಓಪನ್ ಇದೆ ಇಲ್ಲಿ 37,800ಗೆ, ಮತ್ತು 18,791 ಕಾಂಟ್ರಾಕ್ಟು ಇಲ್ಲಿ. ಸ್ವಲ್ಪ ಮಟ್ಟಿಗೆ ಪುಟ್ ರೇಟಿಂಗಿಂತ ಕಾಲ್ ರೇಟಿಂಗು ಅಟ್ ದಿ ಮನಿಯಲ್ಲಿ ಜಾಸ್ತಿ ಇರೋದ್ರಿಂದ, ಮತ್ತು ಇಲ್ಲಿ 37,500 ಒಂದು ಸೈಕಾಲಜಿಕಲ್ ಲೆವೆಲಲ್ಲಿ 27,000 ಕಾಂಟ್ರಾಕ್ಟ್ ಓಪನ್ ಇದೆ ಕಾಲ್ ಸೈಡು, ಅಲ್ಲಿ 25,700 ಹೊಸ ಕಾಂಟ್ರಾಕ್ಟ್ ಅಡಿಷನ್ ಕೂಡ ಆಗಿದೆ. ಸೊ ಅದರ ಆಪೋಸಿಟ್ ಸೈಡು ನೀವು ನೋಡ್ಬೋದು 37,500ಅಲ್ಲಿ ಸೊ 39,000 ಕಾಂಟ್ರಾಕ್ಟ್ ಇದೆ. ಸೊ ಹಾಗಾಗಿ ಸಪೋರ್ಟ್ ಚೆನ್ನಾಗಿದೆ 37,500ವರೆಗೂ. ಅದನ್ನು ಬ್ರೇಕ್ ಮಾಡಿದ್ರೆ ಮಾತ್ರ ಒಂದು ಬ್ರೇಕ್ ಫೇಲ್ ಆಗಿರೋ ಗಾಡಿ ಥರ ಬ್ಯಾಂಕ್ ನಿಫ್ಟಿ ಡೌನ್ ಸೈಡಲ್ಲಿ ನಾನ್ ಸ್ಟಾಪ್ ಮೂವ್ಮೆಂಟ್ ಕೊಡುವಂಥ ಎಲ್ಲ ಚಾನ್ಸಸ್ ಇರುತ್ತೆ 37,060 ಅಥವಾ 37,010ವರೆಗೂ. ಸೊ ಅಪ್ಸೈಡಲ್ಲಿ ಒಂದು ಸ್ವಲ್ಪ ಅಬ್ಸ್ಟ್ರಕ್ಷನ್ ಜಾಸ್ತಿ ಇದೆ, ಅಂದರೆ ಒಂದು ರೆಜಿಸ್ಟೆನ್ಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಕೂಡ 37,900 ಮತ್ತು 38,000ಅಲ್ಲಿ ನೀವು ನೋಡ್ಬೋದು 78,500 ಕಾಂಟ್ರಾಕ್ಟ್ ಓಪನ್ ಇದೆ. 77,500 ಕಾಂಟ್ರಾಕ್ಟು ಹೊಸದಾಗಿ ಅಡಿಷನ್ ಆಗಿದೆ ಕಾಲ್ ರೇಟಿಂಗ್. ಸೊ ಕಾಲ್ ರೇಟಿಂಗ್ ಜಾಸ್ತಿ ಆಗಿದ್ದಾಗ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಪ್ರೆಷರ್ ಇರುತ್ತೆ ಡೌನ್ ಸೈಡ್ ಹೋಗೋದಕ್ಕೆ. ಸೊ ಒಂದು ಫ್ಲಾಟ್ ಓಪನಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ಲಾಟ್ ಓಪನಿಂಗ್ ಆಗಾದಮೇಲೆ ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ನ್ಯೂಸನ್ನು ಕ್ಯಾಚ್ ಮಾಡ್ಕೊಂಡು ಗ್ಲೋಬಲ್ ಮಾರ್ಕೆಟಿಂದ ಮೇಲ್ಗಡೆ ಬರುವಂಥ ಪ್ರಯತ್ನ ಮಾಡ್ಬೋದು. ಇಲ್ಲ ಯಾವುದಾದ್ರೂ ನೆಗೆಟಿವ್ ನ್ಯೂಸ್ ಇತ್ತು ಅಂದರೆ ಒಂದು ದೊಡ್ಡ ಗ್ಯಾಪ್ ಡೌನ್ ಮುಖಾಂತರ ಮಾರ್ಕೆಟ್ ಓಪನ್ ಆಗ್ಬೋದು. ದೊಡ್ಡ ಗ್ಯಾಪ್ ಡೌನ್, ದೊಡ್ಡ ಗ್ಯಾಪ್ ಅಪ್ ಓಪನ್ ಆದಾಗ ಭಾಳ ಕೇರ್ಫುಲ್ಲಾಗಿ ಕೆಲಸ ಮಾಡಿ. ಭಾಳ ಜನದ ನಂಬಿಕೆ ಏನಿರುತ್ತೆ ಅಂದರೆ ಒಂದು ಗ್ಯಾಪ್ ಅಪ್ ಆಗೋಯ್ತು ಅಂದರೆ ಮತ್ತೆ ಆ ಗ್ಯಾಪ್ ಫಿಲ್ ಮಾಡುತ್ತೆ ಅಂದರೆ ಒಂದು ಸ್ವಲ್ಪ ಕೆಳಗಡೆ ಬರುತ್ತೆ ಆಮೇಲೆ ಮೇಲೆ ಹೋಗುತ್ತೆ ಅಂತ. ಖಂಡಿತವಾಗ್ಲೂ ಮಾರ್ಕೆಟ್ ಆ ರೀತಿ ಮಾಡ್ತಾ ಇಲ್ಲ ಇತ್ತೀಚೆಗೆ. ಏನಾಗ್ತಿದೆ, ಮೇಲ್ಗಡೆ ಓಪನ್ ಆಯಿತು ಅಂದರೆ ಹಂಗೆ ಅಪ್ಸೈಡಲ್ಲೇ ಹೋಗುತ್ತೆ, ಡೌನ್ ಸೈಡ್ ಓಪನ್ ಆಯಿತು ಅಂದರೆ ಹಂಗೆ ಡೌನ್ ಸೈಡೇ ಸ್ಟೇ ಆಗುತ್ತೆ. ತುಂಬ ಕೆಳಗೆ ಬೀಳಲಿಲ್ಲ ಅಂದರೆ ಡೌನ್ ಸೈಡ್ ಇರುತ್ತೆ, ಅಪ್ಸೈಡು ನಿಧಾನವಾಗಿ ಸೆಕೆಂಡ್ ಹಾಫಲ್ಲಿ 2.5 ಆದಮೇಲೆ ಒಂದು ಸ್ವಲ್ಪ ನಿಧಾನವಾಗಿ ಮೂಮೆಂಟ್ ಕೊಡುತ್ತೆ.
ಸೊ ಈ ರೀತಿ ಟ್ರಿಕ್ಸ್ ಇದೆ ಮಾರ್ಕೆಟಲ್ಲಿ. ಸೊ ನಾವು ಮಾರ್ಕೆಟ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾರ್ಕೆಟಲ್ಲಿ ದುಡ್ಡು ಮಾಡ್ತಿದ್ದೀವಿ ಅಂತ ಹೇಳಿ ಅವ್ರಿಗೆ ಗೊತ್ತಾಯಿತು, ಆಪೋಸಿಟ್ ಸೈಡಲ್ಲಿರೋರಿಗೆ ಯಾರು ಎಫ್ ಐ ಐ ಡಿ ಐ ಎಸ್ ಇರ್ತಾರೆ, ಯಾರು ಇನ್ವೆಸ್ಟರ್ಸ್ ಇರ್ತಾರೆ ಬಲ್ಕ್ ಆಗಿ ಮಾಡೋವಂಥವ್ರು, ಫಂಡ್ ಹೌಸಸ್ಸು. ಸೊ ರೀಟೈಲ್ ಇನ್ವೆಸ್ಟರ್ಸ್ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಮಾರ್ಕೆಟ್ನ ಸ್ವರೂಪವನ್ನು ಬದಲಿಸುವಂಥ ಶಕ್ತಿ ಅವರಲ್ಲಿರುತ್ತೆ. ಸೊ ನಾವೇನು ಥಿಂಕ್ ಮಾಡ್ತೀವಿ ಅದರ ಆಪೋಸಿಟ್ ಅವ್ರು ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಮಾರ್ಕೆಟಲ್ಲಿ ಎಸ್ಪೆಷಲಿ ಆಪ್ಷನ್ ಟ್ರೇಡಿಂಗಲ್ಲಿ ರೀಟೈಲರ್ಸ್ಗೆ ತುಂಬ ದೊಡ್ಡ ನಷ್ಟ ಆಗುತ್ತೆ. ಸೊ ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನಿಮಗೋಸ್ಕರ. ಸೊ ಖಂಡಿತವಾಗ್ಲೂ ಸೊ ನಿಫ್ಟಿ ಫಿಫ್ಟಿ ಚಾರ್ಟನ್ನು ಅನಲೈಸ್ ಮಾಡೋಣ. ಸೊ ನಿಫ್ಟಿ ಫಿಫ್ಟಿ ಚಾರ್ಟಲ್ಲಿ ನೀವು ನೋಡ್ಬೋದು ಯಾವ ರೀತಿ ಪ್ಯಾಟರ್ನ್ ಫಾರ್ಮ್ ಆಗ್ತಿದೆ ಅಂತ. ಸೊ ಈ ಪ್ಯಾಟರ್ನ್ ನಾನು ನಿಮಗೆ ಹೇಳಿದ್ದೆ. ಸೊ ಇಲ್ಲಿವರೆಗೂ ಮಾರ್ಕೆಟ್ ವಾಪಸ್ ಬರ್ಬೋದು ಅಂತ, ಹೌದಾ? ಈ ಲೆವೆಲ್ಗೆ ಬರ್ಬೋದು ಅಂತ. ಸೊ ಆ ಲೆವೆಲ್ ಒಂದು ಸ್ವಲ್ಪ ಏನಾಗಿದೆ ಅಂದರೆ ನನಗಿವಾಗ ಪ್ಯಾಟ್ರನ್ ಬ್ರೇಕ್ ಆಗಿದೆ, ಆಯಿತಾ? ಹಿಂಗೆ ಕೂಡ ಸ್ಟಾರ್ಟ್ ಆಗ್ಬೋದು, ಆಯಿತಾ? ಸೊ ತುಂಬ ಟೈಮ್ ತೊಗೊಂಡು ಕೆಳಗಡೆ ಬರ್ಬೋದು ಮಾರ್ಕೆಟ್. ಅಕಸ್ಮಾತ್ ಕೆಳಗಡೆ ಬರುವಂಥ ಒಂದು ನೆಗೆಟಿವ್ ನ್ಯೂಸು ಫಾಲೋಅಪ್ ಕೊಡ್ತು ಮಾರ್ಕೆಟ್ ಅಂದರೆ. ಸೊ ಒಂದು ಗ್ಯಾಪ್ ಡೌನ್ ಓಪನ್ ಆಗಬೇಕು. ಗ್ಯಾಪ್ ಡೌನ್ ಓಪನ್ ಆದರೂ ಪುಟ್ ಸೈಡ್ ನನಗೆ ಎಲ್ಲಿ ಎಂಟ್ರಿ ಸಿಗ್ತದೆ? ಪುಟ್ ಸೈಡ್ 17,700 ಬ್ರೇಕ್ ಆಗೋವರೆಗೂ ಯಾವುದೇ ರೀತಿ ಪುಟ್ ಸೈಡ್ ಎಂಟ್ರಿ ಇಲ್ಲ. ಅಕಸ್ಮಾತ್ 17,700 ಬ್ರೇಕ್ ಆಯಿತು ಅಂದ್ರೂ 660 ನನಗೆ ಈ ಒಂದು ಝೋನಲ್ಲಿ ಒಳ್ಳೆ ಸಪೋರ್ಟ್ ಸಿಗುತ್ತೆ, ಆಯಿತಾ? ಸೊ ಪುಟ್ ಸೈಡ್ ಅಷ್ಟು ಸೇಫ್ ಅಲ್ಲ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ರೂ ಪಿಕಪ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಅದೇ ರೀತಿ ಗ್ಯಾಪ್ ಅಪ್ಪಲ್ಲಿ ನಾನು ಎಂಟ್ರಿ ಕೊಡಬೇಕು ಅಂತ ಹೇಳಿದ್ರೆ ನನಗೆ ಈ ಲೆವೆಲ್ ಖಂಡಿತವಾಗ್ಲೂ ಬ್ರೇಕ್ ಆಗಬೇಕು ಒಂದು ಕಾಲ್ ಸೈಡ್ ಎಂಟ್ರಿಗೆ. ಬಟ್ ಕಾಲ್ ಸೈಡಲ್ಲಿ ಸ್ಟ್ರಾಂಗ್ ಆಗಿ ಎಂಟ್ರಿ ಆಗೋದಕ್ಕೆ ಏನಾಗುತ್ತೆ, ನನಗೆ ಈ ಒಂದು ಝೋನನ್ನು ಬ್ರೇಕ್ ಮಾಡಬೇಕು ಅಂದರೆ ಮತ್ತೆ ಇದು 17,950 ಬ್ರೇಕ್ ಮಾಡಿಕೊಂಡು ಸ್ಟೇ ಆಗಬೇಕು. ಸೊ ಇದು ಕೂಡ ನನಗೆ ಒಂದು ಝೋನ್ ಆಗಿರುತ್ತೆ. ಸೊ ಇದು ಟ್ರ್ಯಾಪ್ ಆಗ್ಬೋದು ನಿಮಗೆ ಮಧ್ಯದಲ್ಲಿ ಈ ಒಂದು ಮೂಮೆಂಟ್ ಏನಿರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಮೂಮೆಂಟ್ ಏನು ಕೊಡುತ್ತೆ, ಸೊ ಇದು ಟ್ರ್ಯಾಪ್ ಆಗ್ಬೋದು. ಪ್ರೀಮಿಯಂ ಎರೋಜನ್ ಜಾಸ್ತಿ ಆಗುತ್ತೆ, ನಿಮಗೆ ಟ್ರೇಡ್ ಮಾಡೋ ಅವಕಾಶ ಮಾರ್ಕೆಟ್ ಕೊಡೋದಿಲ್ಲ. ಸೊ ಹಂಗಾಗಿ ದೊಡ್ಡ ಒಂದು ಮೂಮೆಂಟ್ ಇರೋದಿಲ್ಲ. ಆ ಟೈಮಲ್ಲಿ ರಿವೈಂಡ್ ಮಾಡಬೇಕಾಗುತ್ತೆ, 5 ಪಾಯಿಂಟ್ 10 ಪಾಯಿಂಟ್ಗೆ ನಿಮ್ಮ ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೆಲವು ಸಲ 10 ಪಾಯಿಂಟ್ ಟಾರ್ಗೆಟ್ ಕೂಡ ಸಿಗೋದಿಲ್ಲ, ನಿಮ್ಮ ಆಪೋಸಿಟ್ ಹೋಗೋಕೆ ಶುರುವಾಗುತ್ತೆ. ಆಪೋಸಿಟಿಗೆ ಹೋದರೆ 30-40 ಪಾಯಿಂಟ್ ಹೊರಟೋಗುತ್ತೆ. ಸೊ ಅವಾಗ ಏನು ಅಂದ್ಕೊಳ್ತೀವಿ ನಾನು ಆಪೋಸಿಟ್ ಎಂಟ್ರಿ ಮಾಡಿದರೆ 30 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಅಂತ ಹೇಳಿ ಈ ಟ್ರೇಡನ್ನು ಕಟ್ ಮಾಡಿ ಆಪೋಸಿಟ್ ಟ್ರೇಡನ್ನು ತೊಗೊಳ್ತೀನಿ. ಸೊ ಅಲ್ಲಿ ಮತ್ತೆ 30 ಪಾಯಿಂಟ್ ಲಾಸ್ ಆಗುತ್ತೆ. ಸೊ ನಿಮ್ಮ ಟೋಟಲ್ ಲಾಸ್ 60 ಪಾಯಿಂಟ್ಸ್ ಆಗುತ್ತೆ. ನಿಫ್ಟಿಯಲ್ಲಿ 60 ಪಾಯಿಂಟ್ಸ್ ನೀವು ಕಳ್ಕೊಂಡ್ರಿ ಅಂದರೆ ತುಂಬ ಜಾಸ್ತಿ ಟ್ರೇಡ್ ಮಾಡಿರ್ತೀರ. ಬ್ಯಾಂಕ್ ನಿಫ್ಟಿಯಲ್ಲಿ 4 ಲಾಟ್ ತೊಗೊಳ್ಳೋವಂಥದ್ದು, ನಿಫ್ಟಿಯಲ್ಲಿ 2 ಲಾಟ್ಗೆ ನಿಮಗೆ ಆ ಒಂದು ಶೇರ್ಸು ಅಲರ್ಟ್ ಆಗುತ್ತೆ. ಸೊ ದೊಡ್ಡ ಮಟ್ಟದ ಲಾಸು ನಿಫ್ಟಿಯಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನು ಯಾವ ರೀತಿ ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತು. ಸೊ ನಿಮಗೆ ಕಾಲ್ ಸೈಡ್ ಎಂಟ್ರಿ ಸೇಫೆಸ್ಟ್ ಎಂಟ್ರಿ ಅಂತ ಬಂತು ಅಂದರೆ 17,950 ಬ್ರೇಕ್ ಮಾಡಿಕೊಂಡ್ರೆ ಅದಾದಮೇಲೆ ನಿಮಗೆ 18,000-18,050 ಮಾರ್ಕೆಟ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ಯಾವುದಾದ್ರೂ ಫ್ಲಾಟ್ ಓಪನಿಂಗ್ ನನಗೆ ಸಿಗ್ತಿದೆ ಅಂದರೆ ನೋಡ್ಕೊಳ್ಳಿ, ಲೆವೆಲ್ಸ್ ಟು ಲೆವೆಲ್ ಕೆಲಸ ಮಾಡಿ ಎಲ್ಲ ಲೆವೆಲ್ಸು ನಿಮ್ಮ ಸ್ಕ್ರೀನ್ ಮೇಲಿದೆ. ಸೊ ಡೌನ್ ಸೈಡ್ ಹೋಗಬೇಕು ಅಂದರೆ ಅಷ್ಟೇ ಕೂಡ ಈ ಒಂದು ಲೆವೆಲಿಂದ ಡೌನ್ ಸೈಡ್ ಬರಬೇಕು. ಸೊ ಇಲ್ಲಿ ಸಪೋರ್ಟ್ ಸಿಗ್ಬೋದು, ಇಲ್ಲಾಂದರೆ ಇಲ್ಲಿ ಬಂದು ಇಲ್ಲಿಂದ ಸಪೋರ್ಟ್ ಸಿಗ್ಬೋದು, ಇಲ್ಲಾಂದರೆ ಇಲ್ಲಿ ಬ್ರೇಕ್ ಆಯಿತು ಅಂದರೆ ಖಂಡಿತವಾಗ್ಲೂ ಸಪೋರ್ಟ್ಗಳಂತೂ ಇದೆ. ಬಟ್ ಈ ಒಂದು ಲೆವೆಲ್ ಏನಿದೆಯಲ್ಲ 17,660-650 ಲೆವೆಲಿಂದ ಕೆಳಗಡೆ ಟ್ರೇಡ್ ಆಗಕ್ಕೆ ಶುರುವಾಗಿದೆ. ಸೊ ಎಷ್ಟೇ ಮಾರ್ಕೆಟ್ ಸೈಡ್ ವೇಸ್ ಹೋಯಿತು ಅಂದ್ರೂ ಪೊಟೆನ್ಷಿಯಲ್ ನನಗೆ ಈ ಡೌನ್ ಸೈಡ್ವರೆಗೂ ಬರುತ್ತೆ. 17,380 ಖಂಡಿತವಾಗ್ಲೂ ಬರುತ್ತೆ. ಸೊ 380 ಬರ್ಬೋದು, ಇಲ್ಲಾಂದರೆ 350 ಬರ್ಬೋದು. ಸೊ ಡಿಪೆಂಡ್ಸ್ ಅಪಾನ್ ಮಾರ್ಕೆಟ್. ಸೊ ಯಾವ ರೀತಿ ಒಂದು ಸ್ಟ್ರಾಂಗ್ ಪೊಸಿಷನಲ್ಲಿ ಮಾರ್ಕೆಟ್ ಇರುತ್ತೆ, ಕೊರೋನಾ ನ್ಯೂಸನ್ನ ಯಾವುದೇ ರೀತಿ ಕೇರ್ ಮಾಡದೇನೆ ಕಡೆಗಣಿಸಿ ಮುಂದೆ ಹೋಗ್ತಿದೆ ಮಾರ್ಕೆಟು. ಸೊ ಎಷ್ಟೇ ಗ್ಲೋಬಲಿ ಎಫೆಕ್ಟ್ ಆಗ್ತಿದ್ರು ನಮ್ಮ ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಆಗ್ತಿದೆ. ಅಂದರೆ ಬೈಯಿಂಗ್ ಸೈಡ್ ಜಾಸ್ತಿ ಬರ್ತಿದ್ದಾರೆ. ಎಫ್ ಐ ಐ ಸೆಲ್ ಮಾಡಿದ್ರು ಕೂಡ ನಮ್ಮಲ್ಲಿ ಒಂದು ಬೈ ಲೆವೆಲ್ಲು ಜಾಸ್ತಿ ಆಗ್ತಿದೆ. ಅಂದರೆ ಡಿ ಐ ಐ ಅಟ್ಲೀಸ್ಟು ಬೈಯಿಂಗ್ ಸೈಡಲ್ಲಿ ಕುತ್ಕೊಂಡಿದ್ದಾರೆ. ಸೊ ಹಾಗಾಗಿ ಮಾರ್ಕೆಟ್ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿದೆ. ಐ ಟಿ ಸೆಕ್ಟರ್ ಹೊಡೆತ ತಿನ್ನಬಾರ್ದು, ಐ ಟಿ ಸೆಕ್ಟರ್ ಹೊಡೆತ ತಿಂದರೆ ನಿಫ್ಟಿಗೆ ಮತ್ತೊಂದ್ಸಲಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ ಪ್ರಕಾರ ನೀವು ಕೆಲಸ ಮಾಡಿ, ಸೊ ಇದೇ ರೀತಿ ಲೆವೆಲ್ಸ್ಗಳ ಅನುಸಾರವಾಗಿ ನೀವು ಕೆಲವೊಂದು ಇಂಡಿಕೇಟರ್ಸ್ನ ಯೂಸ್ ಮಾಡಿ ಒಂದು ಮಾರ್ಕೆಟ್ ಡೈರೆಕ್ಷನನ್ನು ಕರೆಕ್ಟಾಗಿ ಕಲಿಬೋದಾಗಿರುತ್ತೆ. ಸೊ ನಿಮಗೆ ಕಲಿಯೋ ಆಸಕ್ತಿ ಇದ್ದರೆ ಖಂಡಿತವಾಗ್ಲೂ ವರ್ಕ್ಶಾಪನ್ನು ಜಾಯಿನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. January 14, 15, and 16 3 ದಿವಸದ ವರ್ಕ್ಶಾಪ್ ನಡೆಯುತ್ತೆ. ನಿಮಗೆ ವರ್ಕ್ಶಾಪ್ ಸೇರ್ಕೊಳ್ಳೋಂಥ ಇಚ್ಛೆ ಇದ್ದಲ್ಲಿ ನನ್ನನ್ನು ಸಂಪರ್ಕಿಸಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಆ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಅಡ್ಮಿನ್ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಕಳಿಸಿ ನಿಮ್ಮ ಒಂದು ಸೀಟನ್ನು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ವರ್ಕ್ಶಾಪಲ್ಲಿ ನೀವು ಬಹಳಷ್ಟು ಕಲಿಯೋದಿರುತ್ತೆ, ಬಹಳಷ್ಟು ಕಲಿದಿರಾ. ಬಹಳಷ್ಟು ಕಲಿತ ನಂತರ ಅದನ್ನು ಪ್ರಾಕ್ಟೀಸ್ ಮಾಡಿ ಅಳವಡಿಸ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಲಾಭ ಆಗುತ್ತೆ, ಯಾವುದೇ ರೀತಿ ನಿಮಗೆ ನಷ್ಟ ಆಗೋದಿಲ್ಲ. ಸೊ ಆ ಥರದ ನಿರ್ಧಾರ ಬೇಡ ಅನ್ಲೆಸ್ ಅಂಟಿಲ್ ನಾವು ಯಾವ ಟ್ರೇಡಿಂಗ್ ಸೆಟಪ್ಪನ್ನು ಮಾಡ್ಕೊಂಡಿರ್ತೀವಿ, ನಾವು ಕಲಿತ ಪ್ರಕಾರ ಏನನ್ನು ಕಲ್ತಿರ್ತೀವಿ ಅದನ್ನು ಅಳವಡಿಸ್ಕೊಳ್ಳೋ ಪ್ರಕಾರ ನಾವು ಟ್ರೇಡನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಲಾಭದತ್ತನೇ ಖಂಡಿತವಾಗ್ಲೂ ಮುನ್ನುಗ್ತೀವಿ ಅಂತ ಹೇಳ್ತಾ
ಸೊ 17,800 ಅಗ್ದಿ ಮನಿ ಆಗಿರುತ್ತೆ ನಿಫ್ಟಿಯಲ್ಲಿ. ಅಲ್ಲಿ ನೀವು ನೋಡಬಹುದು 58,569 ಕಾಂಟ್ರಾಕ್ಟ್ ಓಪನ್ ಇದೆ. ಸೊ 58,336 ಕಾಂಟ್ರಾಕ್ಟ್ ಇಲ್ಲಿ ಪುಟ್ ರೈಟಿಂಗ್ ಅಲ್ಲಿ ನಿಂತಿದೆ. ಸೊ 58,000 ಹೊಸದಾಗಿ ಅಡಿಷನ್ ಆಗುವಂಥದ್ದು ಒಂದು ದೊಡ್ಡ ವಿಷಯನೇ. ಆದರೆ ಒಂದು ರೆಸಿಸ್ಟೆನ್ಸ್ ಯಾಕೆ ಸಿಗ್ತಿದೆ ನನಗೆ, ಸೊ ಇಲ್ಲಿ ಯಾಕೆ ಮಾರ್ಕೆಟು ಸ್ವಿಫ್ಟ್ ಆಗಿ 17,800ಗಿಂತ ಮೇಲೆ ಮೂವ್ ಆಗಲಿಲ್ಲ. ಆಪೋಸಿಟ್ ಸೈಡ್ ನೋಡಿ, ನಿಮಗೆ 55,900 ಕಾಂಟ್ರಾಕ್ಟು ಪುಟ್ ಕಾಲ್ ರೈಟಿಂಗ್ ಆಗಿದೆ, 60,000 ಕಾಂಟ್ರಾಕ್ಟು ಕಾಲ್ ಸೈಡು ನಿಂತ್ಕೊಂಡಿದೆ. ಸೊ ಅದೇ ಸ್ಪಾಟ್ ಮನೆಯಲ್ಲಿ ಅದಾದಮೇಲೆ 17,855, 14,620 ಹೊಸ ಕಾಂಟ್ರಾಕ್ಟ್ ಅಡಿಷನ್ನು ಕಾಲ್ ಸೈಡಲ್ಲಿ, 62,778 ಓಪನ್ ಇದೆ. ಸೊ ಅಲ್ಲಿ 59,400 ಕಾಂಟ್ರಾಕ್ಟು ಕಾಲ್ ಸೈಡಲ್ಲಿ. ಸೊ 17,900 ಹೌದಾ. ಸೊ 91,000 ಕಾಂಟ್ರಾಕ್ಟು ಒಂದು ದೊಡ್ಡ ಒಂದು ರೆಸಿಸ್ಟೆನ್ಸನ್ನು ನನಗೆ ಕೊಡ್ತಾ ಇರೋದು. 18,000 ಸ್ಟ್ರೈಕ್ ಪ್ರೈಸಲ್ಲಿ ಅಲ್ಲಿ 86,000 ಫ್ರೆಶ್ ಅಡಿಷನ್ ಆಗಿದೆ. ಸೊ ಇದು ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಿದ್ವಿ. ಸಪೋರ್ಟ್ ಕೂಡ ತಕ್ಕಮಟ್ಟಿಗೆ ಬಿಲ್ಡ್ ಆಗಿದೆ, ತುಂಬ ಒಳ್ಳೆ ಸಪೋರ್ಟ್ ಅಂತ ಹೇಳೋದಕ್ಕಾಗಲ್ಲ. ಆದರೂ 47,400 ಇಲ್ಲಿ ಹೊಸದಾಗಿ ಅಡಿಷನ್ ಆಗಿರುವಂಥದ್ದು, 17,600ಅಲ್ಲಿ 60,000 ಕಾಂಟ್ರಾಕ್ಟ್ ಹೊಸದಾಗಿ ಅಡಿಷನ್ ಆಗಿರುವಂಥದ್ದು, ಅದೇ ರೀತಿ ಡೌನ್ ಸೈಡಲ್ಲಿ 82,400 ಅಥವಾ 83,000 ಕಾಂಟ್ರಾಕ್ಟ್ ನಿಂತಿರುವಂಥದ್ದು ಪುಟ್ ರೈಟಿಂಗಲ್ಲಿ. ಸೊ 17,500ಇಂದ 18,000ವರೆಗೂ ಒಂದು ಬ್ರಾಡ್ ರೇಂಜ್ ನನಗೆ ಖಂಡಿತವಾಗ್ಲೂ ಟ್ರೇಡ್ ಮಾಡೋದಕ್ಕೆ ಸಿಗುತ್ತೆ. ಸೊ ಈ ವೀಕ್ಲಿ ಎಕ್ಸ್ಪೈರಿಯಲ್ಲಿ ಇಷ್ಟು ವಾಲಿಟಿಲಿಟಿಯನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಷ್ಟು ವಾಲಿಟಿಲಿಟಿ ಇತ್ತು ಅಂದರೆ ನೇಕೆಡ್ ಬೈ ಅಂದರೆ ಏನು, ಸಿ ಅಥವಾ ಪಿ ನಾವು ಖರೀದಿ ಮಾಡ್ತೀವಿ. ಸೊ ಆವಾಗ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತೆ. ಬಹಳಷ್ಟು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾರ್ಕೆಟ್ ಹೋಯಿತು ಅಂದರೆ ಖಂಡಿತವಾಗ್ಲೂ ಪ್ರೀಮಿಯಂ ಎರೋಷನ್ ಆಗುತ್ತೆ. ಸೊ ನಾವು ತೊಗೊಂಡಿರುವಂಥ ಸ್ಟ್ರೈಕ್ ಪ್ರೈಸ್ ಪ್ರೀಮಿಯಮ್ಮು ನಾವು ತೊಗೊಂಡಿರುವಂಥ ರೇಟಿಗೆ ವಾಪಸ್ ಬರದೇನೂ ಇರ್ಬೋದು, ಆಯಿತಾ. ನಮ್ಮ ಸೈಡಲ್ಲಿ ಮಾರ್ಕೆಟ್ ಏನಾದರೂ ಮೂವ್ ಆಗೋದಕ್ಕೆ ಶುರು ಆಯಿತು ಅಂದರೆ ನಮ್ಮ ಸ್ಟ್ರೈಕ್ ಪ್ರೈಸು ಡಬಲ್ ಕೂಡ ಆಗ್ಬೋದು. ಸೊ ಆ ರೀತಿ ಅಪರ್ಚುನಿಟಿ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ನಿಫ್ಟಿ 50 ಅನಾಲಿಸಿಸು. ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕಲಿಯೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ನಷ್ಟ ಆಗೋದಿಲ್ಲ. ಹೆಚ್ಚು ಹೆಚ್ಚು ಜ್ಞಾನ ನಿಮ್ಮಲ್ಲಿ ಬಂದಲ್ಲಿ ಸೊ ನೀವು ನಷ್ಟದಿಂದ ತಪ್ಪಿಸ್ಕೊಳ್ಳುವಂಥ ಎಲ್ಲ ಒಂದು ಅವಕಾಶಗಳಿರುತ್ತೆ. ಸೊ ಯಾರೇ ಒಬ್ಬರು ಏನೇ ಒಂದು ಟ್ರೇಡ್ ಸಜೆಸ್ಟ್ ಮಾಡಿದ್ರು ಕೂಡ ಅದನ್ನು ತಗೋಬೇಕಾ ಬೇಡವಾ ಅನ್ನೋದನ್ನು ನೀವೇ ನೋಡ್ಬೋದು, ನೀವೇ ನಿರ್ಧಾರ ಮಾಡ್ಬೋದು. ಅಕಸ್ಮಾತ್ ನೀವು ಪೇಯ್ಡ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವ್ರು ಯಾವುದೋ ಒಂದು ಹೇಳ್ತಿದ್ದಾರೆ ಏನೋ ಒಂದು ಲಾಜಿಕಲ್ಲಿ, ಸೊ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳೋಂಥ ಒಂದು ಕ್ಷಮತೆಯಲ್ಲಿರ್ತೀರ. ಕೆಲವೊಂದ್ಸರಿ ಪೇಯ್ಡ್ ಚಾನಲಲ್ಲಿ ಏನು ಮಾಡ್ತಾರೆ, ಸಿ ಅಂತ ಹೇಳಿಬಿಡ್ತಾರೆ, ಅದು 45 ಪಾಯಿಂಟ್ ಕೆಳಗಡೆ ಹೊರಟೋಗುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ಅದಾದ್ಮೇಲೆ ರೈಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಒಂದು ಬ್ಲೈಂಡ್ ಕಾಲನ್ನು ಕೊಡ್ತಾರೆ. ಸೊ ಆ ಬ್ಲೈಂಡ್ ಕಾಲ್ಗೆ ನೀವು ಎಂಟ್ರಿ ಆದರೆ 45 ಪಾಯಿಂಟ್ ಕೆಳಗಡೆ ಹೋದರೆ ಇಲ್ಲ ಸ್ಟಾಪ್ ಲಾಸ್ ಹೊಡಿಯುತ್ತೆ, ಇಲ್ಲಾಂದರೆ ನಿಮ್ಮ ಒಂದು ಲಾಸ್ ದೊಡ್ಡ ಮಟ್ಟದಲ್ಲಿದ್ದಾಗ ಗಾಬರಿಯಲ್ಲಿ ನೀವು ಎಕ್ಸಿಟ್ ಆಗ್ತೀರಾ. ಸೊ ಲಾಸಲ್ಲಿ ಎಕ್ಸಿಟ್ ಆಗ್ತೀರಾ. ಸೊ ಅದಕ್ಕಾಗಿ ನಿಮ್ಮ ಒಂದು ಟ್ರೇಡಿಂಗ್ ಸೆಟಪ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ನೀವು ಕಲ್ತಿರೋಂಥ ಒಂದು ವಿದ್ಯೆಯನ್ನು ನೀವೇ ಖುದ್ದಾಗಿ ನೋಡಿ ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡ್ರೆ ನಿಮಗೆ ಲಾಸ್ ಆಗೋದು ಕಡಿಮೆ ಆಗುತ್ತೆ. ಟ್ರೇಡೇ ಸಿಕ್ಕಿಲ್ಲ, ಅವತ್ತೊಂದು ದಿವಸ ನಾನು ಟ್ರೇಡೇ ಮಾಡೋಕ್ಕಾಗಿಲ್ಲ ಸರ್, ನಿಮ್ಮ ಒಂದು ಸೆಟಪ್ ನೀವೇನು ಹೇಳ್ಕೊಟ್ಟಿದ್ರೆ ಅದರ ಪ್ರಕಾರ ಟ್ರೇಡ್ ಟ್ರಿಗರ್ ಆಗಲಿಲ್ಲ, ಬಟ್ ಮಾರ್ಕೆಟ್ ಮೂಮೆಂಟ್ ಆಯಿತು. ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ. ನಾವು ಬದುಕಿರೋವರೆಗೂ ಕೊನೆ ಕ್ಷಣದವರೆಗೂ ಮಾರ್ಕೆಟ್ ಇದ್ದೇ ಇರುತ್ತೆ. ನಮ್ಮ 10 ತಲೆಮಾರು ಆದರೂ ಕೂಡ ಶೇರ್ ಮಾರ್ಕೆಟ್ ಇದ್ದೇ ಇರುತ್ತೆ. ಸೊ ಒಂದು ದಿವಸ ಎರಡು ದಿವಸ ನಿಮಗೆ ನಮ್ಮ ಸೆಟಪ್ ಮುಖಾಂತರ ಟ್ರೇಡ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬಲವಂತವಾಗಿ ತಗೊಳಕ್ ಹೋಗ್ಬೇಡಿ. ಯಾಕೆ ಅಂದರೆ ಆ ಟ್ರೇಡ್ ಟ್ರಿಗರ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ನಷ್ಟ ಕಟ್ಟಿಟ್ಟ ಬುಟ್ಟಿ. ಸೊ ಟ್ರೇಡ್ ಟ್ರಿಗರ್ ಆಗದೇ ನೀವು ಒಂದು ಸ್ಟ್ರೈಕ್ ಪ್ರೈಸಲ್ಲಿ ದುಡ್ಡು ಹಾಕಿ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಪ್ರೀಮಿಯಂ ಎರೋಷನ್ ಆಗುತ್ತೆ, ಇಲ್ಲಾಂದರೆ ನಿಮ್ಮ ಆಪೋಸಿಟಲ್ಲಿ ಮಾರ್ಕೆಟ್ ಮೂವ್ ಆಗುವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ವೀಡಿಯೋ, ನಿಫ್ಟಿ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಇತರ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಲೈಕ್ಸ್ ಕೊಡಿ ವಿಡಿಯೋಗೆ, ಲೈಕ್ ಮಾಡಿ ದಯವಿಟ್ಟು. ಇದೊಂದೇ ಸಣ್ಣ ಪ್ರಾರ್ಥನೆ ನಿಮ್ಮ ಹತ್ರ, ಲೈಕ್ ಮಾಡಿ ದಯವಿಟ್ಟು ವಿಡಿಯೋನ. ನಿಮ್ಮ ಒಂದು ಕಮೆಂಟ್ ಕೂಡ ಅತ್ಯಮೂಲ್ಯವಾದದ್ದು. ಸೊ ನೀವು ಏನಾದರೂ ಸಜೆಷನ್ ಕೊಡೋದಿದ್ರು ಕೊಡ್ಬೋದು. ಟೀಕೆ ಟಿಪ್ಪಣಿಗಳು ಸರ್ವೆ ಸಾಮಾನ್ಯ, 10 ಜನ ಲೈಕ್ ಮಾಡಿದ್ರೆ 2 ಡಿಸ್ಲೈಕ್ ಮಾಡೋದು ಯಾವುದೇ ರೀತಿ ದೊಡ್ಡ ಒಂದು ವಿಷಯ ಅಲ್ಲ. ಸೊ ನಿಮ್ಮ ಒಂದು ಕನ್ನಡದ ಚಾನಲ್ ಬೆಂಗಳೂರು ಟ್ರೇಡರ್ಸ್ ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ನೊಂದಿಗೆ ಪ್ರತಿ ದಿವಸ ನಿಮ್ಮೊಂದಿಗೆ ಇರುವಂಥ ಪ್ರಯತ್ನ ನಾವು ಮಾಡ್ತೇವೆ. ಸೊ ಹೀಗೆ ಮುಂದುವರೆದ್ರೆ ನಮ್ಮ ಒಂದು ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಆಗಿ, ಸೊ ನಾವು ಫುಲ್ ಟೈಮ್ ಟ್ರೇಡರ್ ಆಗಿ ಮತ್ತು ಇತರ ಬಿಸ್ನೆಸ್ಗಳು ಕೂಡ ತುಂಬ ಸ್ಮೂತಾಗಿ ರನ್ ಶುರುವಾಯಿತು ಅಂದರೆ ಖಂಡಿತವಾಗ್ಲೂ ನಾನು ಫುಲ್ ಟೈಮ್ ಲೈವ್ ಟ್ರೇಡಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಲೈವ್ ಬರ್ತೀನಿ. ಸೊ ಲೈವ್ ಬಂದು ನಿಮಗೆ ಯಾವ ರೀತಿ ಒಂದು ಟ್ರೇಡ್ ಮಾಡ್ಬೋದು ಅನ್ನೋ ಒಂದು ಮೆಸೇಜನ್ನು, ಅಂದರೆ ಡೈಲಿ ಲೈವ್ ಟ್ರೇಡಿಂಗ್ ನಿಮ್ಮ ಜೊತೆ ನಾನು ಮಾಡುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಮ ಬೆಂಬಲ, ಪ್ರೀತಿ, ವಿಶ್ವಾಸ, ಸ್ನೇಹ ಮತ್ತು ಆಶೀರ್ವಾದ ಪ್ರತಿಯೊಂದು ನಮಗೆ ತುಂಬ ಅವಶ್ಯಕವಾದದ್ದು. ಸೊ ನಿಮ್ಮ ಕನ್ನಡದ ಬೆಂಗಳೂರು ಟ್ರೇಡರ್ ಚಾನಲನ್ನು ಬೆಳೆಸುವಂಥ ಒಂದು ದೊಡ್ಡ ಮನಸ್ಸು ನಿಮ್ಮಲ್ಲಿರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಜೈ ಹಿಂದ್, ಜೈ ಕರ್ನಾಟಕ.